ರೀ ಇದು ಮೋಸ ಅನ್ಯಾಯ ವಂಚನೆ ನಾನಿದನ್ನ ಖಂಡಿಸ್ತೇನೆ ಧರಣಿ ಮಾಡ್ತೀನಿ ನನಗೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಲ್ಲ ನೀವೆಷ್ಟು ಬಾಯಿ ಬಿಡ್ಕೊಂಡ್ರೂ ಅಷ್ಟೇ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ಮಲ್ಕೊಳ್ಳಿ ಈಗೆಲ್ಲ ಹೇಳಿದ್ರೆ ಕೇಳಲ್ಲ ಅಲ್ವಾ ನೋಡಿ ನೋಡ್ರಿ ಇಲ್ಲಿ ನಾನು ಇಡೀ ರಾತ್ರಿ ಹೀಗೆ ಮಲಗಿರ್ತೀನಿ ಹೇಳ್ತಾ ಇದ್ದೀನಿ ನೀವು ಐ ಲವ್ ಯು ಅಂತ ಹೇಳ್ತಾ ಇದ್ರೆ ನಾನು ಹೀಗೆ ನೆಲದ ಮೇಲೆ ಬಿತ್ಕೊಂಡೇ ಇರ್ತೀನಿ ಇಡೀ ರಾತ್ರಿ ಹೀಗೆ ಇರ್ತೀನಿ ರೀ ಸರಿ ಹಾಗೆ ಮಾಡಿ ಅನ್ಯಾಯ ಕಣ್ರಿ ಇದು ಮದ್ವೆಗೆ ಮುಂಚೆ ಹಾಗೆ ಇವಾಗ ಹೀಗೆ ನಿಮ್ಮ ವರ್ತನೆ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಯಾಕೆ ಹೀಗೆ ನಾನು ಸ್ವಲ್ಪ ಹಾಗೇನೆ ಮಲ್ಕೊಳ್ಳಿ ಸರಿ ಹಳೆದೆಲ್ಲ ಬಿಟ್ಟಾಕ್ಬಿಡೋಣ ದೊಡ್ಡವ್ರ ಸಮ್ಮುಖದಲ್ಲಿ ನಾವಿಬ್ರು ಮದುವೆ ಆಗಿ ಹೊಸ ಜೀವನ ಶುರು ಮಾಡ್ತಾ ಇದ್ದೀವಿ ನಿಮ್ಮ ಬಾಯಿಂದ ಆ ಮೂರು ಪವಿತ್ರ ಅಕ್ಷರಗಳನ್ನ ಕೇಳಿಸ್ಕೊಂಡು ಶುಭಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಹೇಳ್ರಿ ಐ ಲವ್ ಯು ಅಂತ ಹೇಳ್ಬಿಡ್ರಿ ಹೇಳಲ್ಲ ಅಂದ್ರೆ ಹೇಳಲ್ಲ ಯಾಕೋ ಹಠ ಬಿಡೋ ಹಾಗೆ ಕಾಣ್ತಾ ಇಲ್ಲ ಏನ್ ಮಾಡ್ಲಿ ಇವಾಗ ಸ್ವಲ್ಪ ಹೊತ್ತು ಮೇಲೆ ಮಲ್ಗೋಣ ನೋಡೋಣ ಅಮೃತನ್ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾಳೆ ಅಳಿಯಂದ್ರನ್ ಕರ್ಕೊಂಡು ಏನಾದ್ರೂ ಸ್ಪೆಷಲ್ ಅಡುಗೆ ಮಾಡೋಣವಾ ಅಮೃತನ್ಗೆ ಸಾವಿಗೆ ಪಾಯಸ ಮತ್ತೆ ಪುಳಿಯೋಗರೆ ಅಂದ್ರೆ ಇಷ್ಟ ಅದನ್ನೇ ಮಾಡೋಣವಾ ನೀವು ಹೆಲ್ಪ್ ಮಾಡ್ತೀರಾ ಅತ್ತೆ ಆ ಪೀಡೆ ಮದ್ವೆ ಆಗಿ ಹೋದ್ಮೇಲೇನು ಅವಳು ಚಾಕರಿ ಮಾಡೋದು ಮಾತ್ರ ತಪ್ಪಿಲ್ಲ ಅತ್ತೆ ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಸರೋಜ ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡೋಣ ಸರಿನಾ ಆ ಹಾವಿಗೆ ಶಾವಿಗೆ ಪಾಯಸ ಬೇರೆ ಕೇಳು ರೀ ಇವತ್ತು ಆಫೀಸ್ ಕೆಲಸ ಅದು ಇದು ಅಂತ ಏನು ಇಟ್ಕೋಬೇಡಿ ಮಗಳು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾಳೆ ಇವತ್ತು ನಿಮ್ಮ ಎಲ್ಲ ಕೆಲಸಕ್ಕೂ ಬಂದು ಅದು ನೀನು ನನಗೆ ಹೇಳ್ಬೇಕಾ ಸರೋಜ ನಾನಾಗಲೇ 2-3 ದಿವಸದಿಂದ ಏನು ಕೆಲಸನೂ ಮಾಡಿಲ್ಲ ಇದ್ದಿದ್ದ ಕೆಲಸ ಎಲ್ಲ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀನಿ ಸರಿ ಸರಿ ರೀ ಅಮೃತಂಗೆ ಮತ್ತೆ ಅರ್ಜುನ್ ಅವರಿಗೆ ಏನಾದರೂ ಒಂದು ಒಳ್ಳೆ ಉಡುಗೊರೆ ಕೊಡಬೇಕು ಏನು ಕೊಡೋಣ ಅದನ್ನೆಲ್ಲ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾಗಿದೆ ನೀನೇನು ಯೋಚನೆ ಮಾಡಬೇಡ ಮದುವೆ ಆದ್ಮೇಲೇನು ಈ ಆಸ್ತಿನ ಲೂಟಿ ಮಾಡೋದು ಮಾತ್ರ ತಪ್ಪಿಲ್ಲ ಇವುಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಅಲ್ಲಮ್ಮ ಸರೋಜ ಅದೆಲ್ಲ ಸರಿ ಅಮೃತ ಏನೋ ಬರ್ತಿದ್ದಾಳೆ ಆದರೆ ಅವಳ ಜೊತೆ ಅರ್ಜುನು ಬರ್ತಿದ್ದಾನ ನನಗೆ ಯಾಕೋ ಡೌಟು ಯಾಕೆ ಚಿಕ್ಕಪ್ಪ ಯಾಕಾಗಿ ಹೇಳ್ತಿದ್ದೀರಾ ಅರ್ಜುನ್ ಯಾಕೆ ಬರಲ್ಲ ಮೊದಲೇ ಹಾವಿನ ಹುತ್ತಕ್ಕೆ ಕೈ ಹಾಕಿದಾನೆ ಫಸ್ಟ್ ನೈಟಲ್ಲೇ ಕಚ್ಚಿ ಡಮಾರನ್ಸಿರುತ್ತೆ ಮಾವ ಏನು ಯೋಚನೆ ಮಾಡ್ತಿದ್ದೀರಾ ಯಾಕೆ ಹೀಗೆ ಹೇಳಿದ್ರಿ
ಅಲ್ಲಮ್ಮ, ಅದು ಅಳಿಯಂದ್ರು ಮಾವನ ಮನೆ ಬರೋದಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ, ಹಾಗೇನಾದರೂ ಇರಬಹುದೇನೋ ಅಂತ ಅನ್ಕೊಂಡೆ ಅಷ್ಟೆ. ನಮ್ಮ ಅರ್ಜುನ್ ಹಾಗಲ್ಲ ಚಿಕ್ಕಪ್ಪ, ಅವನು ಎಷ್ಟೇ ಆಗಲಿ ಮನೆ ಮಗ ಅಲ್ವಾ. ಸರಿ ಸರಿ, ನೀವು ಮಾತಾಡ್ತಾ ಇರಿ, ನಾನು ಅತ್ತೆ ಅಡುಗೆ ತಯಾರಿ ಮಾಡ್ಕೋತೀವಿ, ಬನ್ನಿ ಅತ್ತೆ. ಸಲ್ಲಾತ ಪ್ರೂವ್ ಆಯ್ತು. ಪರವಾಗಿಲ್ಲ, ಇನ್ನೂ ಮಲಗಿದ್ದಾರೆ. ರಾತ್ರಿ ಎಲ್ಲ ಎದ್ದಿದ್ದೆ ಅಂಥೇಳಿ ಹೇಗೋ ನಾಟಕ ಮಾಡಿ ಮ್ಯಾನೇಜ್ ಮಾಡಿಬಿಡೋದು. ಮಲಗಿದ್ದಾಗೂ ಎಷ್ಟು ಮುದ್ದಾಗಿ ಕಾಣ್ತೀರ ರೀ. ಮಲ್ಗಿ ಮಲ್ಗಿ, ಆರಾಮಾಗಿ ಮಲ್ಗಿ, ನಾನು ಡಿಸ್ಟರ್ಬ್ ಮಾಡಲ್ಲ. ಆದರೆ ಒಂದು ಮಾತಂತೂ ಹೇಳಲೇಬೇಕು ಅಮೃತ ಅವರೇ, ನೀವು ನನ್ನ ಹೆಂಡತಿ ಅಂದರೆ ನನಗೀಗಲೂ ನಂಬೋದಕ್ಕೆ ಆಗ್ತಾ ಇಲ್ಲ. ಐ ಲವ್ ಯು ಅಮೃತ ಅವರೇ. ನಿಮ್ಮ ಬಾಯಿಂದ ಐ ಲವ್ ಯು ಅಂತ ಹೇಳಿಸ್ಕೊಳ್ಳೋ ಭಾಗ್ಯ ಅದು ಯಾವಾಗ ಕೊಡ್ತಿರೋ ಗೊತ್ತಿಲ್ಲ. ತುಂಬ ಕಾಯಿಸ್ಬೇಡ್ರಿ, ಒಳ್ಳೆ ಹುಡುಗ ನಾನು. ಒಂದೇ ಒಂದ್ಸತಿ ನಿಮ್ಮ ಬಾಯಲ್ಲಿ ಐ ಲವ್ ಯು ಅಂತ ಹೇಳಿಸ್ಕೊಂಡ್ಬಿಟ್ರೆ ಅಷ್ಟು ಸಾಕು, ಆಮೇಲೆ ಸತ್ತರೂ ಪರವಾಗಿಲ್ಲ. ಮಾಡ್ತಿದ್ದೀರಾ ನೀವು? ಅದು ನಿಮ್ಮ ಮುದ್ದಾದ ಮುಖದ ಎದುರುಗಡೆ ಸೊಳ್ಳೆ ಓಡಾಡ್ತಾ ಇತ್ತು, ಅದನ್ನ ಓಡಿಸೋಣ ಅಂತ ಬಂದೆ ಅಷ್ಟೆ. ಸರಿ, ನಾನು ಹೋಗ್ಬೇಕು. ರೀ ಅಮೃತ ಅವ್ರೆ, ಐ ಲವ್ ಯು ಅಂತ ಹೇಳ್ರಿ. ಕಾಡಿ ಬಿಡಿ ಕೇಳ್ಕೊತೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾನು ಕೇಳ್ತಾ ಇರೋದು ನಿಮ್ಮ ಪ್ರೇಮ ಭಿಕ್ಷೆ ಕಣ್ರಿ, ನಾಚಿಕೆ ಯಾಕೆ ಆಗ್ಬೇಕು? ಒಂದು ರೀತಿಲಿ ಎಲ್ಲ ಪ್ರೇಮಿಗಳು ಪ್ರೇಮ ಭಿಕ್ಷಕರೇ ತಾನೇ. ಆದ್ರೆ ನನಗೆ ನೀವು ಕೇಳಿದ ಭಿಕ್ಷೆ ಹಾಕೋ ಉದಾರತೆ ಇಲ್ಲ. ನಾಗಮಣಿ ಯಾರತ್ರ ಇದೆ ಅವರು ಅದನ್ನ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ಕಾನಿಷ್ಕ? ನಮ್ಮಿಬ್ಬರ ಸಾವಾಗುತ್ತೆ.